ಎಲ್ಲಾದರೂ ಲೀಕೇಜಸ್ ಆದರೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈಸ್ ಬಂದ್ ಆಗುತ್ತೆ. ನೋಡಿ, ಈ ಥರ ಆನ್ ಸಿಸ್ಟಮ್ನಾಗೆ ಮಕ್ಕಳೇನಾದರೂ ಪೈಪ್ ಎಳಿಬೋದು, ಎಣ್ಣೆ ಚಿಲ್ಬಿದ್ದು ಪೈಪ್ ಹೊರಗಡೆ ಬರ್ಬೋದು. ಈ ಥರ ಆನ್ ಸಿಸ್ಟಮ್ನಾಗೆ ಪೈಪ್ ಹೊರಗಡೆ ಬಂತು ಅಂದರೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈಸ್ ಬಂದ್ ಆಗುತ್ತೆ. ಅಷ್ಟೇ ಅಲ್ಲ, ನೈಟ್ ಟೈಮು ಇಲಿ ಏನಾದರೂ ಪೈಪ್ ಕಚ್ಬೋದು, ಅಥವಾ ಪೈಪು ಯೂಸ್ ಮಾಡಿ ಮಾಡಿ ರಿಂಕಲ್ಸ್ ಬಿಡುತ್ತೆ. ನೋಡಿ, ಈ ಥರ ಆನ್ ಸಿಸ್ಟಮ್ನಾಗೆ ಏನಾದರೂ ಹೋಲ್ ಆಯಿತು, ರಿಂಕಲ್ಸ್ ಬಿತ್ತು ಅಂದರೆ ಆಟೋಮೆಟಿಕ್ ಗ್ಯಾಸ್ ಸಪ್ಲೈಸ್ ಬಂದ್ ಆಗುತ್ತೆ. ಇಲ್ಲಿವರೆಗೆ ನಾವು ಪೈಪ್ ಲೀಕೇಜಸ್ ನೋಡಿದೀವಲ್ಲ, ಕೆಲವೊಂದು ಟೈಮು ರೆಗ್ಯುಲೇಟರ್ ಹತ್ರ ಲೀಕೇಜ್ ಆಗುತ್ತೆ, ರೆಗ್ಯುಲೇಟರೇ ಫೇಲ್ಯೂರ್ ಆಗುತ್ತೆ. ನೋಡಿ, ಇದು ಆನ್ ಸಿಸ್ಟಮ್ ಇದೆ, ನಾ ರೆಗ್ಯುಲೇಟರ್ನ ಹೊರಗಡೆ ತೆಗಿತಾ ಇದ್ದೀನಿ, ಸಿಲಿಂಡರಿಂದ ಗ್ಯಾಸೇ ಆಚೆ ಬರಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಬಹಳಷ್ಟು ಲೀಕೇಜ್ ಆಗ್ಲಿಕ್ಕೆ ಕಾರಣ ಅಂದ್ರೆ ಇದ್ರಾಗ ಒಂದು ರಬ್ಬರ್ ವೈಶರ್ ಬರುತ್ತೆ. ನೋಡಿ, ಇದರಿಂದ ಮ್ಯಾಕ್ಸಿಮಮ್ ಲೀಕೇಜ್ ಆಗ್ತಾ ಇದೆ. ನೋಡಿ, ವೈಶರೇ ನಾವು ಹೊರಗಡೆ ತೆಗೆದಿದ್ದೀವಿ. ಆ ಟೈಮಲ್ಲಿ ನಿಮ್ ನಾರ್ಮಲ್ ರೆಗ್ಯುಲೇಟರ್ ಹಾಕಿದ್ರೆ ಈ ತರ ಲೀಕೇಜ್ ಆಗುತ್ತೆ. ಇದಕ್ಕೆ ನಮ್ ಡಿವೈಸ್ ಆಗ್ತಿದೆ. ನೋಡಿ, ಸಿಲಿಂಡರ್ ಅಲ್ಲಿ ವೈಸರೇ ಇಲ್ಲ, 100% ಸೇಫ್. ಇವನ್ ವೈಸರ್ ಇಲ್ಲ ಅಂದ್ರು ನೀವು ವರ್ಕ್ ಮಾಡ್ಕೋಬಹುದು. ನೋಡಿ, ಸಿಲಿಂಡರ್ ಅಲ್ಲಿ ವೈಸರೇ ಇಲ್ಲ. ಆ ಟೈಮಲ್ಲಿ ಏನಾದರೂ ಲೀಕೇಜಸ್ ಆಯ್ತು, ಆಟೋಮೆಟಿಕ್ ಆಫ್ ಆಗುತ್ತೆ. ಸೊ ನಮ್ ಡಿವೈಸ್ಗೆ 3 ವರ್ಷ ವಾರಂಟಿ ಇದೆ, 30 ವರ್ಷ ಲೈಫ್ ಇದೆ. ಇಂಡಿಯನ್ HP ಭಾರತ್ 3 ಸಿಲಿಂಡರ್ಗೆ ಹಾಕ್ಬೋದು. ನಮ್ ಡಿವೈಸ್ ಹಾಕಿ ಏನಾದರೂ ಆಕ್ಸಿಡೆಂಟ್ಸ್ ಆದ್ರೆ ಇದಕ್ಕೆ 15 ಕೋಟಿ ರೂಪಾಯಿ ವರೆಗೂ ಇನ್ಸೂರೆನ್ಸ್ ಕವರೇಜ್ ಇದೆ. ಆಮೇಲೆ ಇದ್ರಾಗ ಒಂದು ಮೀಟರ್ ಇದೆ, ಗ್ಯಾಸ್ ಎಷ್ಟಿದೆ, ಖಾಲಿ ಆಗಿದ್ದು ನೀವೆಲ್ಲ ನೋಡ್ಕೋಬಹುದು. ನಿಮ್ಮ ರೆಗ್ಯುಲೇಟರ್ನ ನೀವು ಸಿಲಿಂಡರ್ ಯಾವ ರೀತಿ ಹಾಕ್ತೀರಾ ಅದೇ ರೀತಿ ನಮ್ ಡಿವೈಸ್ ಅನ್ನು ಹಾಕಿ ಮೇಲ್ಗಡೆಯಿಂದ ನಿಮ್ ಮನೆ ರೆಗ್ಯುಲೇಟರ್ ಹಾಕಿದ್ರೆ ಆಯ್ತು. ನೋಡಿ, ಡಿವೈಸ್ ರೆಗ್ಯುಲೇಟರ್ ಎಲ್ಲ ಆನ್ ಇದೆ, ಆದ್ರೂ ಸಪ್ಲೈ ಇರಲ್ಲ. ಈಗ ಸಿಲಿಂಡರ್ ಖಾಲಿ ಆದ ತಕ್ಷಣ ನೀವು ಹೊಸ ಸಿಲಿಂಡರ್ ಹಾಕ್ತಿರಲ್ವಾ, ಅವಾಗ ಮಾತ್ರ ಈ ಮೀಟರ್ ನೋಡಿ ರೆಡ್ ಲೈನ್ಗೆ ಇದೆ ಕಡ್ಡಿ, ಇದು ಹೊಸ ಸಿಲಿಂಡರ್ ಹಾಕಿದಾಗ ಮಾತ್ರ ನೀವು ಇದನ್ನ 2 ಸಲ ಪ್ರೆಸ್ ಮಾಡ್ಕೊಂಡ್ರೆ ಆಯ್ತು. ನೋಡಿ, ನೀಡಲ್ ಮೇಲ್ಗಡೆ ಬಂತು, ಖಾಲಿ ಆದ ಕೆಳಗಡೆ ಬರ್ತಾ ಇರುತ್ತೆ. ನಾವು ಡೈಲಿ ಇಲ್ಲೇ ಆನ್ ಅಂಡ್ ಆಫ್ ಮಾಡ್ಕೊಂಡ್ರೆ ಆಯ್ತು. ನಿಮ್ಮ ರೆಗ್ಯುಲೇಟರ್ ಹೆಂಗ್ ಆಫ್ ಮಾಡ್ತೀರಾ, ಇದಕ್ಕೆ ಆಫ್ ಮಾಡೋ ನೆಸೆಸರಿನೇ ಇಲ್ಲ. ಆಕ್ಚುಲಿ MRP ಬಂದು 4,500 ಇದೆ, ಹೊರಗಡೆ ಡೀಲರ್ ಇದನ್ನ 2,500-3,000 ಮಾರ್ತಾ ಇದಾರೆ. ನಾವು ಕಂಪನಿಯಿಂದಾನೆ ಸ್ಟಾಲ್ ಮಾಡಿದ್ರಿಂದ ಈ ಎಕ್ಸಿಬಿಷನ್ ಮಾತ್ರ 1,600 ರೂಪಾಯಿಗೆ ಕೊಡ್ತಾ ಇದೀವಿ. ವಿತ್ GST ಬಿಲ್ಲೇ ಕೊಡ್ತೀವಿ, ಇಲ್ಲೇ ಚೆಕ್ ಮಾಡೇ ಕೊಡ್ತೀವಿ, ನಿಮ್ ಕಡೆ ಫಿಕ್ಸಿಂಗ್ ಮಾಡಿಸ್ತೀವಿ, ನೀವೇ ಮನೆಗೆ ತಗೊಂಡೋಗಿ ಫಿಕ್ಸ್ ಮಾಡ್ಬೋದು. 1 ಟೈಮ್ ಇನ್ವೆಸ್ಟ್ಮೆಂಟು ನಮ್ಮ ಲೈಫ್ ಸೇಫ್ಟಿಗೆ ಲಾಸ್ಟ್